ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಚೆನ್ನಾಗಿರಲೇಬೇಕು, ಚೆನ್ನಾಗಿರೋದು ನಮ್ಮ ಕೈನಲ್ಲಿ ಇದೆ ಅಲ್ವಾ? ಇವತ್ತಿನ ವಿಷಯ ಏನು ಗೊತ್ತಾ? ಸಣ್ಣ ಪುಟ್ಟ ಖುಷಿಗಳೇ ನಮ್ಮ ಸಂತೋಷದ ಬುಗ್ಗೆಗಳು. ಚೆನ್ನಾಗಿದೆ ಅನ್ನಿಸ್ತಾ? ಕಾಮೆಂಟ್ ಮಾಡಿ ಈ ಟೈಟ್ಲ್ ಹೇಗೆ ಅನ್ನಿಸ್ತು ನಿಮಗೆ ಅಂತ. ಆತ್ಮೀರೆ, ನನಗೆ ಸಣ್ಣ ಪುಟ್ಟ ಖುಷಿಗಳು ಸಿಕ್ಕಿದ್ದು ಕೆಲವನ್ನ ಹಂಚ್ಕೊಂಡ್ಬಿಡ್ತೀನಿ. ಮೊದಲನೇದಾಗಿ ಸಂಪೂರ್ಣ ವಿಡಿಯೋ ನೋಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಜಯಪ್ರಕಾಶ್ ನಾಗತಿಹಳ್ಳಿ ಹಾಗೂ ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಮಾಡಿ. ಜೊತೆಗೆ ನಿಮಗೆ ಗೊತ್ತಿರಲಿ, ಇಂಥ ಸಣ್ಣ ಪುಟ್ಟ ವಿಚಾರಗಳನ್ನು ಇಟ್ಕೊಂಡು, ಪರಿವರ್ತನೆ ವಿಷಯಗಳನ್ನು ಇಟ್ಕೊಂಡು, ಮಾತಿನಿಂದ ಶ್ರೀಮಂತಿಕೆಯಡೆಗೆ ವಿಷಯಗಳನ್ನು ಇಟ್ಕೊಂಡು ಕೋರ್ಸನ್ನು ಡಿಸೈನ್ ಮಾಡಿರ್ತಾನೆ, ವರ್ಕ್ಶಾಪ್ಸ್ನ ಆಗಾಗ ಮಾಡ್ತಾ ಇರ್ತಾನೆ, ಫ್ರೀ ವೆಬಿನಾರ್ಗಳನ್ನು ಆರ್ಗನೈಸ್ ಮಾಡ್ತಾ ಇರ್ತಾನೆ. 9341259267 ಹಾಗೂ 9620303000 ಸಂಪರ್ಕ ಮಾಡಿ. ನೀವು ನಿಮ್ಮ ಬಗ್ಗೆ ಮಾಹಿತಿಯನ್ನು ನೀಡಿರಿ, ನಿಮಗೆ ಕರೆ ಬರುತ್ತೆ ಯಾವತ್ತು ಫ್ರೀ ವೆಬಿನಾರ್ ಇರುತ್ತೆ ಅಂತ. ಓಕೆ, ಈಗ ವಿಷಯಕ್ಕೆ ಬರ್ತಾರೆ. ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಬರ್ತ್ಡೇ ಪಾರ್ಟಿ. ನಾನು ಆ ಹೋಟೆಲ್ಗೆ ಸಿಕ್ಕಾಪಟ್ಟೆ ಟ್ರೈನಿಂಗ್ ಮಾಡಿದ್ದೆ 4-5 ವರ್ಷಗಳಿಂದ, ನಂದನಾ ಪ್ಯಾಲೇಸ್. ಅವರ ಎಮ್ ಡಿ ಅಂತೂ ಡಾಕ್ಟರ್ ರವಿಚಂದರ್ ಈಸ್ ಎ ಗ್ರೇಟ್ ಪರ್ಸನ್. ಅಲ್ಲಿರುವ 1200 ಎಂಪ್ಲಾಯೀಸ್ನೂ ಕೂಡ ತನ್ನ ಕುಟುಂಬದ ಜನರೇನೋ ಅನ್ನುವ ಹಾಗೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಎನ್ನುವ ಭಾವನೆಯನ್ನು ಕೊಟ್ಟಿದ್ದಾರೆ. ನಾನು ಒಂದು ವರ್ಕ್ಶಾಪ್ ಮಾಡಿದಾಗ ಚಂದನ್ ನನ್ನ ಹುಡುಗ ಆ್ಯಕ್ಟಿವ್ ಆಗಿದ್ದಂತೆ. ಎಮ್ ಡಿ ಬಂದಾಗ, ಸರ್ ಈಸ್ ವೆರಿ ಆ್ಯಕ್ಟಿವ್ ಸರ್, ಏನಾದ್ರು ಪ್ರಮೋಷನ್ ಕೊಡೋದಿದ್ರೆ ಕೊಡಿ ಸರ್ ಅಂದಂತೆ. ನನಗೆ ಆಶ್ಚರ್ಯ ಗೊತ್ತಾಗಿದ್ದೆ, ಏನು ಗೊತ್ತಾ, ಅವತ್ತೇ ಆತನಿಗೆ ಎಮ್ ಡಿ ಪ್ರಮೋಷನ್ ಕೊಟ್ಟರಂತೆ. ಇದನ್ನು ಚಂದನ್ ಅನ್ನುವ ಹುಡುಗ, ಕನಕಪುರ ರೋಡ್ ನಂದನಾ ಪ್ಯಾಲೇಸ್ ಇದೆಯಲ್ಲ ಅಲ್ಲಿ ಪಾರ್ಟಿ ಇದ್ದಿದ್ದು. ಹೇಳ್ದ, ಸರ್ ನನ್ನ ಕ್ಯಾಪ್ಟನ್ ಮಾಡಿದ್ದಾರೆ ಸರ್, ಎಲ್ಲೇ ಪಾರ್ಟಿ ಇದ್ರೂ ಯಾವ ಬ್ರ್ಯಾಂಚ್ ಇದ್ದರೂ ನಾನು ಹೋಗ್ತೀನಿ ಸರ್ ಅಂತ ಖುಷಿ ಖುಷಿಯಿಂದ ಹೇಳ್ಕೊಳ್ತಾ ಇದ್ದ. ನನ್ನ ಹತ್ರ ಪರಿಚಯ ಮಾಡ್ಕೊಳ್ಳೋಕೆ ಖುಷಿಯಾಯಿತು. ಅವನಿಗೆ ಖುಷಿಯಾಗಿದ್ದು ನೋಡಿ ನನಗೆ ಖುಷಿಯಾಗೋಯಿತು ಸ್ನೇಹಿತರೆ. ಇನ್ನು ಒಬ್ಬ ಕರೆ ಮಾಡ್ದ, ಸರ್ ನಾನೊಂದು ಹುಡುಗಿ ಲವ್ ಮಾಡಿದ್ದೆ ಸರ್, ಮಾಸ್ಟರ್ ಡಿಗ್ರಿ ಮಾಡಿದ್ಲು ಸರ್, ನಾನು ಬರೀ ಪಿ ಯು ಸಿ ಓದಿದ್ದೆ ಸರ್, ಸರ್ 2-3 ಲಕ್ಷ ಸರ್, 1.5 ಲಕ್ಷ ಖರ್ಚು ಮಾಡಿಸ್ದೆ ಸರ್, ಅವಳು ಖರ್ಚು ಮಾಡಿಸಿದ್ಲು ಸರ್, ಸರ್ ಈಗ ಮದುವೆ ಆಗಲ್ಲ ಅಂತಿದ್ದಾಳೆ ಸರ್, ತುಂಬ ಟೆನ್ಷನ್ ಆಗಿ ನಾನು ಪ್ರಾಣ ಕಳ್ಕೊಂಬಿಡೋಣ ಅಂತ ಇದ್ದೀನಿ ಸರ್ ಅಂದ. ಅಯ್ಯ, ಮದುವೆ ಆದಮೇಲೆ ಡೈವರ್ಸ್ಗೆ ಓದಾಳ ಬದಲು ಮುಂಚೆನೇ ಓದ್ಲಲ್ಲಪ್ಪ, ಎಷ್ಟು ಪುಣ್ಯವಂತ ನೀನು ಮುಂದೆ. ಹಾಂ, ಏನು ಸಾರ್ ಹಿಂಗಂತೀರ ಅಂತ. ಆ 2-3 ಲಕ್ಷ ಹೋಯಿತು, ಬಿಟ್ಬಿಡಪ್ಪ, ನಿನಗೆ ಸಂಬಳ ಪಿ ಯು ಸಿ ಮಾಡಿದ್ರು ಅಲ್ಲಿ ದುಬೈನಲ್ಲಿ 2 ಲಕ್ಷ ತಗೋತಾ ಇದೀಯಾ, ಜೀವನ ನಡ್ಸೋಕ್ಕೆ ಸಾಧ್ಯತೆ ಇದೆ. ಮದುವೆ ಆಗೋದು ಸುಲಭ, ಬಿಡೋದು ಕಷ್ಟ, ಡೈವರ್ಸ್ ತೊಗೊಳ್ಳೋದು ಕಷ್ಟ. ಒಳ್ಳೆ ಕೆಲಸ ಮಾಡಿದ್ದಾಳೆ ಅವಳು, ನಿನಗೆ ಒಳ್ಳೇದಾಗಿದೆ, ಸೊ ಬಿ ಹ್ಯಾಪಿ ಇಂದೆ. ಫುಲ್ಲು ಜೋಶು, ಖುಷಿ ಆಗ್ಬಿಟ. ಅಷ್ಟೆಲ್ಲ ಸ್ನೇಹಿತರೆ, ಒಂದು ಸಲಹೆ ಜನರಿಗೆ ಹೆಂಗೆ ಮೋಟಿವೇಟ್ ಮಾಡುತ್ತೆ ಅಲ್ವಾ. ಅವನು ಸತ್ತೋಗ್ಬಿಡ್ತೀನಿ ಅಂತಿದ್ನಲ್ರಿ ಅವನು, ದುಬೈನಲ್ಲಿ ಇದ್ಕೊಂಡು ಕರ್ನಾಟಕದ ಹುಡುಗ. ಹೇಗನ್ನಿಸ್ತು ಇನ್ಸಿಡೆಂಟು? ಜಸ್ಟ್ ಕಾಮೆಂಟ್, ಐ ವಾಂಟ್ ಟು ವ್ಯೂ ಯುವರ್ ಕಾಮೆಂಟ್. ಜೊತೆಗೆ ಒಂದು ಪೋಸ್ಟ್ ಬಂತು ಸ್ವಪ್ನದಿಂದ, ಒಂದು 5 ಪುಸ್ತಕ ಕಳಿಸಿದ್ರು. ಅದರೊಳಗೆ ಏನು ಅಂತ ನೋಡ್ತೀನಿ, 9th ಎಡಿಷನ್ ಆಗಿತ್ತು, 9th ಎಡಿಷನ್ ಪ್ರಿಂಟ್ ಆಗಿ ಈ ಬುಕ್ಕು ಕೊರಿಯರ್ ಬಂತು. ಸೊ 5 ಪುಸ್ತಕ ತೆಗೆದು ನೋಡಿದೆ, ಅದರಲ್ಲಿ 1 ಪುಸ್ತಕ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಕೃತಿಯನ್ನು ನೋಡಿ ಕೂಡ ಸುಮಾರು ಜನ ಸೂಸೈಡಲ್ ಟೆಂಡೆನ್ಸಿಯಿಂದ ಹೊರಗಡೆ ಬಂದುಬಿಟ್ಟಿದ್ದಾರೆ. ಸೊ 9th ಎಡಿಷನ್ ಆಯ್ತಲ್ಲ, ಇದಕ್ಕಿಂತ ಇನ್ನೆಂಥ ಖುಷಿ? ಏನಂತೀರಾ? ಹೇಗಿದೆ ಕವರ್ ಪೇಜ್, ಹೇಗಿದೆ ವಿಷಯನೂ? ಚೆನ್ನಾಗಿದೆ ರೀ. ಕೆಲವರೆಲ್ಲ ಸಣ್ಣಗಿದ್ದೀವಿ, ಕುಳ್ಳಗಿದ್ದೀವಿ, ಇಂಗ್ಲೀಷ್ ಬರಲ್ಲ, ಟೆನ್ಷನ್ ಮಾಡ್ಕೋತಾರೆ. ಇದರಲ್ಲಿ ಏನು ಹೇಳಿ ಗೊತ್ತಾ, ಏನು ಬೇಡ, ಯು ಆರ್ ಯುನೀಕ್, ಯು ಆರ್ ಎ ಮಾಸ್ಟರ್ ಪೀಸ್, ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಎನಿಬಡಿ ಅಂತ ಹೇಳಿದ್ದೀನಿ. ಏನಂತೀರಿ? ಓದೋಂಗಿದ್ರೆ ಸಪ್ನ ಆನ್ಲೈನ್ .com ಸಿಗುತ್ತೆ, ಅಥವಾ ಸಪ್ನ ಬುಕ್ ಹೋಸ್ ಎಷ್ಟೊಂದು ಬ್ರ್ಯಾಂಚಸ್ ಇದೆ ರೀ, ಅದರಲ್ಲಿ ಗಮನಿಸಿ. ಇನ್ನೊಂದು, ಸಾರ್ ನಾನು ಸಾರ್ ಕಾರವಾರದಲ್ಲಿದ್ದೀನಿ ಸಾರ್, ಬೆಸ್ತ ಸರ್ ನಾನು ಹಂಗೆ ಮೀನ್ ಹಿಡಿತ ನಿಮ್ಮ ಯೂಟ್ಯೂಬ್ ಎಲ್ಲ ನೋಡ್ತಾ ಇದ್ದೆ ಸರ್, ನಿಮ್ಮ ಜೊತೆ ಒಂದು ಸರಿ ಮಾತಾಡಬೇಕು ಅನ್ನಿಸು ಸರ್. ಸರ್ ಕಾರವಾರಕ್ಕೆ ಬಂದರೆ ನನಗೆ ಕಾಲ್ ಮಾಡಿ ಸರ್, ನಾನು ಮೀಟ್ ಮಾಡಬೇಕು ಅಂತ ಇದ್ದೀನಿ ಸರ್. ನಾನು ಏನು ಕೋರ್ಸ್ ಕಿರ್ಸ್ಕೊಂಡ್ರೆ ಕಾಲ್ ಮಾಡಿದ್ದೀನಿ? ಇಲ್ಲ ಸರ್, ನಮ್ಗೆ ಅವೆಲ್ಲ ಗೊತ್ತಾಗೋದಿಲ್ಲ ಸರ್, ವಿಡಿಯೋ ನೋಡ್ತಾ ಇದ್ದೆ, ಏನೋ ನಿಮ್ಮ ಜೋಡಿ ಮಾತಾಡಬೇಕು ಅನ್ನಿಸ್ತು ಸರ್ ಅಂದ. ಒಬ್ಬ ಬೆಸ್ತನಿಗೂ ನನ್ನ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಲ್ಲ ಅಂತ ನಾನು ಖುಷಿ ತಗೊಂಬಿಡ. ಏನಂತೀರಾ? ಇದೆಲ್ಲ ಸಣ್ಣ ಸಣ್ಣದಲ್ವ, ಎಷ್ಟು ಖುಷಿ ಬರೋದಕ್ಕೆ ಸಾಧ್ಯತೆ ಇದೆ. ಇನ್ನು ಮಾತಿನಿಂದ ಶ್ರೀಮಂತಿಕೆ ಎಡೆಗೆ ನಿರೂಪಣಾ ಕೌಶಲ್ಯ, ಭಾಷಣ ಕೌಶಲ್ಯ ಕಳೆದ ತಿಂಗಳು ವರ್ಕ್ಶಾಪ್ ಮಾಡಿದೆ.
ಅದರಲ್ಲಿ ಬಂದವರು ಭಾಗವಹಿಸ್ತರು, ಬೆಳಗ್ಗೆಯಿಂದ ಸಂಜೆ ಒಳಗಡೆ ಟ್ರಾನ್ಸ್ಫಾರ್ಮೇಷನ್. ಕಣ್ಣಿಗೆ ಕಾಣಬಹುದಾದ ಕೌಶಲ್ಯ ಯಾವುದು ಎಂದರೆ ಮಾತನಾಡುವ ಕೌಶಲ್ಯ, ಭಾಷಣ ಕೌಶಲ್ಯ, ನಿರೂಪಣಾ ಕೌಶಲ್ಯ. ಖುಷಿಯಾಗುತ್ತಾ ಇಲ್ವಾ? ಆ ಮಾತಿನಿಂದ ಶ್ರೀಮಂತಿಕೆ ಎಡೆಗೆ ವರ್ಕ್ಶಾಪ್ಗೆ ಬಂದವರು, ಒಂದು ದಿನದ ವರ್ಕ್ಶಾಪ್ ಬಂದವರೇ, ಅದರಲ್ಲಿ ಬಹುತೇಕ ಹೆಚ್ಚು ಜನ ನಮ್ಮ ರೆಗ್ಯುಲರ್ ಕೋರ್ಸ್ನ ತೆಗೆದುಕೊಂಡಿದ್ದಾರೆ, ಪರ್ಸನಲ್ ಟ್ರಾನ್ಸ್ಫಾರ್ಮೇಷನ್ ಕೋರ್ಸ್ನ ತೆಗೆದುಕೊಂಡಿದ್ದಾರೆ. ಆ ಕೋರ್ಸು ಇದೆಲ್ಲ ಮಾಹಿತಿ ಬೇಕು ಅಂದರೆ ನಿಮಗೆ ಈಗಾಗಲೇ ನಂಬರ್ ಕೊಟ್ಟಿದ್ದೇನೆ, 9341259267ಗೆ ಸಂಪರ್ಕ ಮಾಡಿ. ಒಂದು ವರ್ಷದಿಂದ ಒಬ್ಬರು ಒಂದು ಕವನದ ಪುಸ್ತಕ ಕಳಿಸಿದ್ರು, ನನಗೆ ಗೊತ್ತಿದ್ದವರು, ನಳಿನಿ ಅಂತ ಸಕಲೇಶ್ಪುರದವರು. ಸಾರ್, ನಮ್ಗೆ ಗೊತ್ತಿರೋರ್ದು ಸಾರ್, ನೀವು ಮುನ್ನುಡಿ ಬರ್ಕೊಡ್ಬೇಕು ಸರ್ ಅಂತ. ನಾನೊಬ್ಬ ವ್ಯಕ್ತಿತ್ವ ವಿಕಸನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋನು ಮೇಡಮ್, ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಚುಟ್ಕ ಬರೆದಿದ್ದೀನಿ, ನಾನು ಒಪ್ತೀನ. ಇಲ್ಲ ಸಾರ್, ನೀವು ಅನುಕ್ಷಣ ಅನುಭವಿಸಿ ಬುಕ್ ಬರೆದಿದ್ದೀರಿ, ಅದು ಬುಕ್ ಬರೆದಿದ್ದೀರಿ ಅಂದರೆ ನೀವು ಮುನ್ನುಡಿನೂ ಬರೀತೀರಿ, ನೀವು ಬರೆಯೋಕ್ಕಾಗುತ್ತೆ, ನೀವೇ ಬರೀಬೇಕು. ನಾನು ಆ ರೈಟರ್ಗೆ ಹೇಳ್ಬಿಟ್ಟಿದ್ದೀನಿ ನೀವು ಬರೀಬೇಕು ಅಂದರು. ಒಂದು ತಿಂಗಳಿಂದ ಬೆಳಗಾಂನಲ್ಲಿ ಆ ಪುಸ್ತಕ ಬಿಡುಗಡೆಯಾಗಿದೆ. ಪುಸ್ತಕದ ಹೆಸರು ಪ್ರಹರಿ ಕವನ ಸಂಕಲನ. ಸೊ ಆ ನಳಿನಿ ಮೇಡಮ್ಮು, ಅವರ ಹಸ್ಬೆಂಡು ಎಲ್ಲ ನಮ್ಮ ಮನೆಗೆ ಬಂದು ಸೂರ್ಯಸಕ ಪ್ರಸಾದ್ ಕುಲಕರ್ಣಿಯವರು ನನಗೆ ಆ ಪುಸ್ತಕಗಳನ್ನು ನೀಡಿದರು. ಮುನ್ನುಡಿ ನನ್ನ ಜೀವನದಲ್ಲಿ ಪ್ರಥಮ ಬಾರಿಗೆ ಬರೆದಿರೋದು ಆ ಪ್ರಹರಿ, ಅದು ಕವನ ಸಂಕಲನಕ್ಕೆ. ಒಂಥರ ನಾವು ರೆಗ್ಯುಲರಾಗಿ ಮಾಡೋದು ಬಿಟ್ಟು ಬೇರೆದು ಮಾಡಿದ್ರು ಏನೋ ಒಂಥರ ಥ್ರಿಲ್ ಆಗುತ್ತಲ್ಲ, ಆ ಥ್ರಿಲ್ನ ಕಳೆದ ವಾರ ತೆಗೆದುಕೊಂಡೆ. ಸೋಷಿಯಲ್ ಮೀಡಿಯಾದಲ್ಲಿ ಆ ಫೋಟೋನು ಕೂಡ ಪೋಸ್ಟ್ ಮಾಡಿದ್ದೀನಿ, ಯು ಕ್ಯಾನ್ ಜಸ್ಟ್ ಅಬ್ಸರ್ವ್. ಸ್ನೇಹಿತರೆ, ಅದ್ರ ಜೊತೆಗೆ ಲಾಸ್ಟ್ ಮಂತಲ್ಲಿ NIPM ಅಂತ ಕೇಳಿದಿರಲ್ಲ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಅಂತ, ಯಲಹಂಕದಲ್ಲಿ ರಮಣಶ್ರೀ ಕ್ಯಾಲಿಫೋರ್ನಿಯಾ ರೆಸಾರ್ಟ್ ಅಂತ ಇದೆ, ಚೆನ್ನಾಗಿದೆ. ಅದರ ಓನರ್ ಕೂಡ ನಮ್ಮ ಪರಿಚಯ, ಷಡಕ್ಷರಿ ಅವರು. ಫುಲ್ ಡೇ ವರ್ಕ್ಶಾಪ್, ಒಂದು 75-80 ಜನ ಪಾರ್ಟಿಸಿಪೆಂಟ್ಸು. ಸಿಕ್ಕಾಪಡೆ ಖುಷಿಯಾಯ್ತು ರೀ. ಯಾಕೆ ಗೊತ್ತಾ? ಅವ್ರಿಗೆ ನಾನು ಹಾಡಿಸ್ದೆ, ಡ್ಯಾನ್ಸ್ ಮಾಡಿಸ್ದೆ. ಅದ್ರ ವೀಡಿಯೋಗಳೆಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ಗಮನಿಸಿ ನೀವು. ರಮಣಶ್ರೀ ಕ್ಯಾಲಿಫೋರ್ನಿಯಾ ರೆಸಾರ್ಟ್ NIPM ಅಂತ ನೀವು ಕೊಟ್ಟರೆ ನಿಮಗೆ ಸರ್ಚ್ ಮಾಡಿದ್ರೆ ಸಿಗ್ತದೆ. ಎಷ್ಟು ಆ ಮೂಡಲ ಮನೆಯ ಸಾಂಗ್ನ ಆರಂಭದಲ್ಲಿ ಹಾಡಕ್ಕೆ ಟ್ರೈ ಮಾಡಿದ್ದಾರೆ, ಅದ್ರದ್ದು 1000 ಮೇಲೆ ಹೋಗ್ಬಿಟ್ಟಿದೆ ರಿವ್ಯೂಸು. ಸುಮ್ಮನೆ ನೋಡಿಬೇಕಾದ್ರೆ ಅದ್ರ ಜೊತೆಗೆ ಡ್ಯಾನ್ಸ್ ಮಾಡಿದ್ದು, ನಾನು ಟ್ರೈನಿಂಗ್ ಮಾಡಿದ್ದ ತುಣುಕುಗಳು, ಗೆಸ್ಟ್ಸ್ ಬಂದವರು ಅಲ್ಲಿ ಮಾತಾಡಿದ್ದು, ಅವರು ಚಾಟ್ ಆ್ಯಕ್ಟಿವಿಟಿ ಎಲ್ಲ ಮಾಡಿಸ್ದೆ, ಆ ವಿಡಿಯೋಗಳೆಲ್ಲ ಇರ್ತದೆ. ಐ ಆಮ್ ವೆರಿ ಹ್ಯಾಪಿ. ಯಾಕೆ ಅಂದರೆ ನಮಗೆ ಈ ಥರದ ಒಂದೊಂದು ಸಣ್ಣ ಸಣ್ಣ ಖುಷಿಗಳಿರ್ತದಲ್ಲ, ಅದು ನಮಗೆ ತುಂಬ ಸಂತೋಷವನ್ನು ಬದುಕಿನಲ್ಲಿ ನೀಡ್ತದೆ. ಆ ಸಂತೋಷ ಈ ಥರನಾದ ಸಂತೋಷ ನಿಮ್ಗೆ ಯಾವುದಾದ್ರು ಆಗಿದ್ದರೆ ನಾನು ತಿಳ್ಕೋಬೇಕು ಅಂತ ಆಸೆ. ಕಾಮೆಂಟ್ ಮಾಡ್ತೀರಾ, ಏನಂತೀರಿ? ಡೆಫಿನೆಟಾಗಿ ನೀವು ಮಾಡೇ ಮಾಡ್ತೀರಿ ಅಂತ ನನಗೆ ಅರ್ಥ ಆಗಿದೆ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ ಈ ಥರದ ವಿಡಿಯೋ ಇಷ್ಟ ಆಗುತ್ತಲ್ವಾ, ನೀವೊಬ್ಬರು ಮಾತ್ರ ಖುಷಿಯಾಗಿದ್ದರೆ ಸಾಕ, ಈ ಖುಷಿನ ಮಲ್ಟಿಪ್ಲೈ ಮಾಡಬೇಕ್ರಿ. ಹೇಗೆ? ಒಂದು ಅಟ್ಲೀಸ್ಟ್ 3 ಜನಕ್ಕೆ ಈ ತಕ್ಷಣ, ಈ ವಿಡಿಯೋ ಮುಗಿದ ತಕ್ಷಣ ಫಾರ್ವರ್ಡ್ ಮಾಡ್ತೀರಾ, ಅಷ್ಟೇ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿರೋದು. ಇನ್ನು ನಮ್ಮ ಫ್ರೀ ವೆಬಿನಾರ್ನಲ್ಲಿ ನಿಮ್ಮನ್ನೆಲ್ಲ ನೋಡೋಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಸುಂದರ ದಿನ.